ವಿಜಯಪುರ ಜಿಲ್ಲೆಯ ನಿಯೋಜಿತ ನಿಡಗುಂದಿ ತಾಲೂಕಿನ ನದಾಫ್ ಪಿಂಜಾರ್ ಸಮುದಾಯಕ್ಕೆ ಪ್ರತ್ಯೇಕ ನಿಗಮ ಮಾಡುವಂತೆ ಆಗ್ರಹಿಸಿ ಸಮಾಜ ಬಾಂಧವರು ತಹಶೀಲ್ದಾರರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ವಿಜಯಪುರ ಜಿಲ್ಲೆಯ ನಿಯೋಜಿತ ನಿಡಗುಂದಿ ತಾಲೂಕಿನ ನದಾಫ್ ಪಿಂಜಾರ್ ಸಮುದಾಯಕ್ಕೆ ಪ್ರತ್ಯೇಕ ನಿಗಮ ಮಾಡುವಂತೆ ಒತ್ತಾಯಿಸಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ನದಾಫ್ ಪಿಂಜಾರ್ ಸಮುದಾಯದ ಮುಖಂಡರು, ನಮ್ಮ ಸಮುದಾಯ ಸುಮಾರು 25-30 ಲಕ್ಷ ಜನಸಂಖ್ಯೆ ಹೊಂದಿದ್ದು ಆರ್ಥಿಕವಾಗಿ ಹಿಂದುಳಿದಿದೆ. ನಮ್ಮ ಸಮುದಾಯವು ಗಾದಿಯನ್ನ ವರ್ಷವಿಡೀ ತಯಾರಿಸಿ ಸೈಕಲ್ ಮೇಲೆ ಇಟ್ಟುಕೊಂಡು ಊರು ಊರು ಗಲ್ಲಿ ಗಲ್ಲಿ ಸುತ್ತಿದ್ರೂ ವ್ಯಾಪಾರ ಆಗುವುದಿಲ್ಲ. ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದ ಪಿಂಜಾರ್ ನದಾಫ್ ಸಮುದಾಯ ಹಿಂದುಳಿದ ವರ್ಗಗಳ ಪ್ರವರ್ಗ ಒಂದು ಪಟ್ಟಿಯಲ್ಲಿದೆ. ಹೀಗಾಗಿ ತಾಂತ್ರಿಕ ಶಿಕ್ಷಣ, ಇಂಜಿನಿಯರ್, ವೈದ್ಯಕೀಯ ಶಿಕ್ಷಣ, ಇತರೆ ಕೋರ್ಸ್ಗಳಲ್ಲಿ ನಮ್ಮ ಸಮುದಾಯ ಹಿಂದುಳಿದಿದೆ. ಗ್ರಾಮೀಣ ಪ್ರದೇಶದಲ್ಲಿ ಪಿಂಜಾರ್ ನದಾಫ್ ಈ ಸಮುದಾಯಕ್ಕೆ ಮೂಲಭೂತ ಸೌಲಭ್ಯ ಕೂಡ ಸರ್ಕಾರದಿಂದ ದೊರಕಿಲ್ಲ. ಅಲ್ಲದೆ ಆಂಧ್ರ ಪ್ರದೇಶದಲ್ಲಿ ನಮ್ಮ ಸಮುದಾಯಕ್ಕೆ ಪ್ರತ್ಯೇಕ ಅಭಿವೃದ್ಧಿ ನಿಗಮ ಮಾಡಿರುವ ಅಂಶವನ್ನ ನಾವಿಲ್ಲಿ ಹೇಳಬಯಸುತ್ತೇವೆ. ಆದ್ದರಿಂದ ನದಾಫ್ ಪಿಂಜಾರ್ ಸಮುದಾಯಕ್ಕೆ ಪ್ರತ್ಯೇಕ ನಿಗಮ ಮಾಡುವಂತೆ ಒತ್ತಾಯಿಸಿದ್ರು. ಈ ಸಂದರ್ಭದಲ್ಲಿ ನದಾಫ್ ಪಿಂಜಾರ್ ಸಮಾಜ ಬಾಂಧವರು ನಿಡಗುಂದಿ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ರು. ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ್ ನಿಡಗುಂದಿ ಘಟಕದ ಅಧ್ಯಕ್ಷರಾದ ದಾವಲ್ ಮಲಿಕ್ ನದಾಫ್, ಉಪಾಧ್ಯಕ್ಷರಾದ ಪೀರ್ ಸಾಬ್ ನದಾಫ್, ಕಾರ್ಯದರ್ಶಿ ಸಾಬು ನದಾಫ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಹೋರಾಟ ಮಾಡ್ತಾ ಇದ್ದೀವಿ. ಸುಮಾರು 10-12 ವರ್ಷಗಳಿಂದ ನಮ್ಮ ಹೋರಾಟ ಚಾಲು ಇದೆ. ಯಾವುದೇ ರೀತಿಯ ಸ್ಪಂದನೆ ಸರ್ಕಾರದಿಂದ ಸಿಗ್ತಾ ಇಲ್ಲ. ಸರ್ಕಾರಕ್ಕೆ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀವಿ. ನಮ್ಮ ಬೇಡಿಕೆಯನ್ನು ಸರ್ಕಾರ ಆಲಿಸಿ ನಮ್ಮ ಬೇಡಿಕೆಯನ್ನು ಪೂರೈಸಬೇಕಂತ ಸರ್ಕಾರಕ್ಕೆ ಈ ಮೂಲಕ ಮನವಿ ಮಾಡಿ. ಆರ್ಥಿಕ ಬಜೆಟ್ನಲ್ಲಿ ಸರ್ಕಾರ ನಮ್ಮ ಬೇಡಿಕೆ ನಮ್ಮ ಗಣನೆಗೆ ತೆಗೆದುಕೊಂಡು ನಮಗಾಗಿ ಪ್ರತ್ಯೇಕ ನಿಗಮ ಮಾಡಬೇಕಂತ ಹೇಳಿ ಈ ಮೂಲಕ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ. ನಮ್ದು ಏನಾದರೂ ನಿಗಮವಾಗಬೇಕು, ಪ್ರತ್ಯೇಕ ನದಾಮ್ ಮತ್ತು ಪಿಂಜಾರ್ ಸಂಘ ಜನಾಂಗದ ಅಭಿವೃದ್ಧಿ ನಿಗಮ ನಮ್ಗೆ ಮುಖ್ಯ ಬೇಡಿಕೆ. ನಮಗೆ ಆ ದಿವಸದೊಳಗೆ ನಾವು ಆಲ್ ಓವರ್ ಕರ್ನಾಟಕದೊಳಗೆ ಇವತ್ತಿನ ದಿವಸ ಎಲ್ಲ ತಾಲೂಕು ಕೇಂದ್ರದಿಂದ ಮತ್ತು ಜಿಲ್ಲಾ ಕೇಂದ್ರದಿಂದ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಹುಸೇನ್ ಸಾಬ್ ನದಾಫ್ ನಡಗುಂದಿ ತಾಲೂಕು ಘಟಕದ ನದಾಫ್ ಮತ್ತು ಪಿಂಜಾರ್ ಸಂಘದ ಅಧ್ಯಕ್ಷನಾಗಿದ್ದೀನಿ. ಒಂದು ಅಭಿವೃದ್ಧಿಗಾಗಿ ಇವತ್ತಿನ ದಿವಸ ಮಾನ್ಯ ಮುಖ್ಯಮಂತ್ರಿಗಳಿಗೆ, ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ನದಾಫ್ ಪಿಂಜಾರ್ ಸಂಘದ ಪ್ರತ್ಯೇಕ ನಿಗಮ ಬೇಡಿಕೆ ಇಟ್ಟುಕೊಂಡು ಬೇಡಿಕೆ. ಆ ಉದ್ದೇಶಕ್ಕಾಗಿ ಎಲ್ಲರೂ ರಾಜ್ಯದೊಳಗೆ ಎಲ್ಲ ಕಡೆ ಸಾರ್ವತ್ರಿಕವಾಗಿ ಎಲ್ಲರೂ ತಹಶೀಲ್ದಾರ್ ಸಾಹೇಬರಿಗೆ ಮನವಿ ಮಾಡಿಕೊಂಡು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.